ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಎದುರಿಸಿದ್ದು ಬಹಳ ದೊಡ್ಡ ಪ್ರಮಾಣದ ಆಘಾತ ಅದನ್ನ ಮರ್ಮಾಘಾತ ಅಂತಾನೆ ಉಲ್ಲೇಖ ಮಾಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸೋಲಿನ ಬಳಿಕ ಮರ್ಮಾಘಾತದ ಬಳಿಕ ಮೈಕೊಡು ಎದ್ದು ನಿಂತಿದೆ ರಾಜ್ಯ ಬಿಜೆಪಿ ಘಟಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯ ಬಿಜೆಪಿ ಘಟಕವನ್ನ ಮುನ್ನಡೆಸಿದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಈಗ ರಾಜ್ಯ ಬಿಜೆಪಿ ಘಟಕಕ್ಕೆ ನೂತನ ಸಾರಥಿಯ ನೇಮಕ ಆಗಿದೆ ಬಿ ವೈ ವಿಜಯೇಂದ್ರ ಹಾಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕರು ಕೂಡ ಹೌದು ಯುವಕರ ಕೋಟಾದ ಅಡಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರ ಪುತ್ರರಾಗಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಮುಂಬರುವಂತಹ ದಿನಗಳ ನಾಯಕರಾಗಿ ಮುಂಚೂಣಿಯಲ್ಲಿ ಕೇಳಿ ಬಂದಂಥದ್ದು ಬಿ ವೈ ವಿಜಯೇಂದ್ರ ಅವರ ಹೆಸರು ಹೀಗಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಿ ವೈ ವಿಜಯೇಂದ್ರ ಅವ್ರಿಗೆ ಮಣೆ ಹಾಕಿದ್ರು ಅವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ರು ಬಿ ವೈ ವಿಜೇಂದ್ರ ಅವ್ರೊಬ್ಬರೇ ಸಾಕ ರಾಜ್ಯ ಬಿಜೆಪಿ ಘಟಕವನ್ನ ಮುನ್ನಡೆಸಲಿಕ್ಕೆ ಅವ್ರದೊಂದು ತಂಡ ಬೇಕಲ್ಲ ಇವತ್ತು ಅಧಿಕೃತವಾಗಿ ಬಿಜೆಪಿ ಹೈಕಮಾಂಡ್ ಬಿ ವೈ ವಿಜೇಂದ್ರ ಅವ್ರಿಗೆ ಬಲಿಷ್ಠವಾದಂತಹ ಒಂದು ತಂಡವನ್ನ ಕೊಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಯುವಕರ ಕೋಟಾದ ಅಡಿಯಲ್ಲಿ ಸಾಲು ಸಾಲು ಯುವಕರಿಗೆ ಬಿ ಜೆ ಬಿಜೆಪಿ ಬಿ ವೈ ವಿಜಯೇಂದ್ರ ಅವರ ತಂಡದಲ್ಲಿ ಅವಕಾಶವನ್ನು ಕೊಟ್ಟಿದೆ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡು ಪ್ರಬಲ ಸಮುದಾಯವನ್ನು ಪ್ರತಿನಿಧಿಸೋ ಅಂಥ ನಾಯಕರಿಗೆ ಮಣಿಯನ್ನು ಹಾಕಿದೆ ಇವತ್ತು ಅಧಿಕೃತವಾಗಿ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಯಾಗಿದೆ ಹಾಗಾದ್ರೆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬಿ ವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದಿನ ಮೂರು ವರ್ಷಗಳ ಕಾಲ ಅವರ ಅವಧಿ ಇರುತ್ತೆ ಅವ್ರನ್ನ ಹೊರತುಪಡಿಸಿದ್ರೆ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಸಿ ಮಂಜುಳಾ ಅವರು ಆಯ್ಕೆಯಾಗಿದ್ದಾರೆ ಇದೇ ಮೊದಲ ಬಾರಿಗೆ ಮಂಜುಳಾ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ ಇನ್ನು ಯುವ ಮೋರ್ಚಾ ಬೇಕಲ್ಲ ಯುವಕರನ್ನ ಹುರಿದುಂಬಿಸ್ಲಿಕ್ಕೆ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವಂತ ಧೀರಜ್ ಮುನಿರಾಜು ಅವರು ನೇರವಾಗಿ ಯುವಕರ ಮೋರ್ಚಾ ಯುವ ಮೋರ್ಚಾ ಪ್ರತಿನಿಧಿಸ್ತಾರೆ ಇತ್ತ ಎಸ್ಸಿ ಮೋರ್ಚಾಗೂ ಕೂಡ ಅಧ್ಯಕ್ಷರ ನೇಮಕ ಆಗಿದೆ ಎಸ್ಸಿ ಮೋರ್ಚಾದಲ್ಲಿ ಎಸ್ ಮಂಜುನಾಥ್ ಸಿಮೆಂಟ್ ಮಂಜು ಅವರು ಕೂಡ ಹಾಲಿ ಶಾಸಕರು ಅವರ ಆಯ್ಕೆಯಾಗಿದೆ ಎಸ್ ಟಿ ಮೋರ್ಚಾಗೆ ಬಂಗಾರು ಹನುಮಂತು ಅವರ ಆಯ್ಕೆಯಾಗಿದೆ ರೈತ ಮೋರ್ಚಾ ಈರಣ್ಣ ಕಡಾಡಿ ಅವರು ಇದ್ರು ರಾಜ್ಯಸಭಾ ಸದಸ್ಯರು ಅವ್ರನ್ನ ಈಗ ಬದಲಾವಣೆ ಮಾಡಿ ನೇರವಾಗಿ ಎ ಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಅವರು ಮುದ್ದೆ ಬಿಹಾರದಿಂದ ಎಲೆಕ್ಟ್ ಆಗಿದ್ರು ಬಟ್ ಈ ಸತಿ ಪರಾಭವಗೊಂಡಿದ್ದಾರೆ ಅವ್ರಿಗೆ ಮನೆಯನ್ನ ಹಾಕಿದೆ ಇನ್ನು ಅಲ್ಪಸಂಖ್ಯಾತ ಮೋರ್ಚಾಗೆ ಅನಿಲ್ ಥಾಮಸ್ ಅವರ ನೇಮಕ ಆಗಿದೆ ಇದು ಬಿ ಜೆ ಯಲ್ಲಿ ಬರೋ ಅಂತ ಬಿ ವೈ ತಂಡದ ಆರು ಮೋರ್ಚಾಗಳ ಹೆಸರಾದ್ರೆ ನಾಲ್ವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬೇಕಲ್ಲ ಅವರ ಆಯ್ಕೆ ಕೂಡ ಆಗಿದೆ ನೇರವಾಗಿ ಸುನಿಲ್ ಕುಮಾರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಜೊತೆಗೆ ಮಾಜಿ ಸಚಿವರು ಯುವಕರ ಕೋಟಾದ ಅಡಿಯಲ್ಲಿ ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸ್ತಾರ ಅವರು ಪ್ರಬಲ ಈಡಿಗ ಸಮುದಾಯಕ್ಕೆ ಸೇರಿದಂಥವರು ದಕ್ಷಿಣ ಕನ್ನಡ ಕರಾವಳ ಕರಾವಳಿ ಭಾಗದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರೋ ಇರುವಂತಹ ನಾಯಕರು ಯುವಕರ ಕೋಟದ ಅಡಿಯಲ್ಲಿ ಅವ್ರಿಗೆ ಮಣೆ ಹಾಕಲಾಗಿದೆ ಇನ್ನು ಪಿ ರಾಜೀವ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು ಅವರು ಬೆಳಗಾವಿಯ ಕುರ್ಚಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ರು ಬಟ್ ಈ ಬಾರಿ ಅವ್ರಿಗೆ ಹಿನ್ನಡೆ ಆಗಿದೆ ಅವ್ರಿಗೆ ಮನೆಯನ್ನ ಹಾಕಲಾಗಿದೆ ಎಸ್ ಟಿ ಸಮುದಾಯಕ್ಕೆ ಸೇರಿದಂತವ್ರು ಇನ್ನು ನಂದೀಶ್ ರೆಡ್ಡಿ ಒಂದು ಬಾರಿ ಶಾಸಕರವರು ಅವರು ಅವರು ರಾಜ್ಯ ಉಪಾಧ್ಯಕ್ಷರಾಗಿದ್ದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವ್ರಿಗೆ ಬಡ್ತಿಯನ್ನು ನೀಡಲಾಗಿದೆ ಇನ್ನು ಜೆ ಪ್ರೀತಂ ಗೌಡ ಮಾಜಿ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಲೆಕ್ಟ್ ಆಗಿದ್ರು ಈ ಬಾರಿ ಅವ್ರಿಗೆ ಹಿನ್ನಡೆ ಆಗಿದೆ ಹೀಗಾಗಿ ನಾಲ್ವರು ಪ್ರಬಲ ಒಕ್ಕಲಿಗ ಸಮುದಾಯ ಇನ್ನೊಂದ್ ಕಡೆ ಹಿಂದುಳಿದ ವರ್ಗ ಇನ್ನೊಂದು ರೆಡ್ಡಿ ಒಕ್ಕಲಿಗ ಸಮುದಾಯ ಬೆಂಗಳೂರು ಕೋಟಾದ ಅಡಿಯಲ್ಲಿ ನಂದೀಶ್ ರೆಡ್ಡಿಗೆ ಮನೆ ಹಾಕಲಾಗಿದೆ ಇನ್ನೊಂದ್ ಕಡೆ ಕಿತ್ತೂರು ಕರ್ನಾಟಕ ಭಾಗದ ಪಿ ರಾಜೀವ್ ಅವ್ರಿಗೆ ಮಣೆಯನ್ನು ಹಾಕಲಾಗಿದೆ ಇದನ್ನ ಹೊರತುಪಡಿಸಿದ್ರೆ ರಾಜ್ಯ ಉಪಾಧ್ಯಕ್ಷರಾಗಿ ಹತ್ತು ಮಂದಿಯ ನೇಮಕ ಆಗಿದೆ ಮುರುಗೇಶ್ ನಿರಾಣಿ ಮಾಜಿ ಸಚಿವರು ಹಾಲಿ ಅವರು ಪ್ರತಿನಿಧಿಸಿದ್ರು ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಸೋತಿದ್ದಾರೆ ಹಿನ್ನಡೆ ಆಗಿದೆ ಅವ್ರಿಗೆ ಬೀಳ್ಗಿ ಕ್ಷೇತ್ರದಿಂದ ಅವ್ರನ್ನ ಈಗ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಬೈರ್ತಿ ಬಸವರಾಜ್ ಮಾಜಿ ಸಚಿವರು ಹಾಲಿ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜು ಗೌಡ ನಾಯಕ್ ಮಾಜಿ ಸಚಿವರು ಮಾಜಿ ಶಾಸಕರು ಅವ್ರಿಗೆ ಮನೆಯನ್ನು ಹಾಕಲಾಗಿದೆ ಎನ್ ಮಹೇಶ್ ಅವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಹಿನ್ನಡೆಯನ್ನು ಅನುಭವಿಸಿದರೆ ಅವ್ರಿಗೆ ಮನೆಯನ್ನು ಹಾಕಲಾಗಿದೆ ಅನಿಲ್ ಬೆಳ್ಕೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಬಾರಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಅವ್ರಿಗೆ ಮನೆಯನ್ನು ಹಾಕಲಾಗಿದೆ ಹರ್ತಾಳ್ ಹಾಲಪ್ಪ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಮಾಜಿ ಸಚಿವರು ಆ ಬಿಜೆಪಿಯಲ್ಲಿ ಇದ್ದಾರೆ ಯಡಿಯೂರಪ್ಪರ ಪರಮಾಪ್ತರ ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವ್ರಿಗೆ ಮನೆಯನ್ನು ಹಾಕಲಾಗಿದೆ ರೂಪಾಲಿ ನಾಯಕ್ ಮಾಜಿ ಶಾಸಕಿ ಕಾರವಾರದಿಂದ ಈ ಬಾರಿ ಹಿನ್ನಡೆ ಅನುಭವಿಸಿದರೆ ಅವ್ರಿಗೆ ಮನೆಯನ್ನ ಹಾಕಲಾಗಿದೆ ಡಾಕ್ಟರ್ ಬಸವರಾಜ್ ಕೇಲ್ಗಾರ್ ಅವ್ರಿಗೆ ಮನೆಯನ್ನ ಹಾಕಲಾಗಿದೆ ಮಾಳವಿಕಾ ಅವಿನಾಶ್ ಇಲ್ಲಿ ತನಕ ನೇರವಾಗಿ ಸ್ಪೋಕ್ಸ್ ಪರ್ಸನ್ ಆಗಿದ್ರು ಅವ್ರಿಗೆ ಈ ಬಾಡಿ ಈ ಬಾರಿ ಬಡ್ತಿಯನ್ನು ನೀಡಲಾಗಿದೆ ಎಂ ರಾಜೇಂದ್ರ ಅವರು ಅವರು ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಕೂಡ ಮನೆಯನ್ನ ಹಾಕಲಾಗಿದೆ ಉಪಾಧ್ಯಕ್ಷರ ಕೋಟದ ಅಡಿಯಲ್ಲಿ ಅಂದ್ರೆ ಹತ್ತು ಮಂದಿ ಉಪಾಧ್ಯಕ್ಷರ ಆಗಿದ್ದಾರೆ ಇನ್ನು ರಾಜ್ಯ ಕಾರ್ಯದರ್ಶಿಗಳ ನೇಮಕ ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ ಹಾಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಈ ಒಂದು ಪಟ್ಟಿಯಲ್ಲಿ ಇದ್ದಾರೆ ಡಿ ಎಸ್ ಅರುಣ್ ಇದ್ದಾರೆ ಬಸವರಾಜ್ ಇದ್ದಾರೆ ಸಿ ಮುನ್ರಾಜ್ ಇದ್ದಾರೆ ವಿನಯ್ ಬಿದ್ರೆ ಇದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿದ್ದಾರೆ ಶರಣ್ ತಳ್ಳಿಕೇರಿ ಅವರಿದ್ದಾರೆ ಕುಮಾರಿ ಲಲಿತಾ ಆನಾಪುರ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ಮಂಡ್ಯ ಭಾಗದಿಂದ ಈ ಬಾರಿ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಇನ್ನು ಶ್ರೀಮತಿ ಅಂಬಿಕಾ ಹುಲಿ ನಾಯ್ಕರ್ ತುಮಕೂರು ಭಾಗದಿಂದ ಅವ್ರು ಪ್ರತಿನಿಧಿಸ್ತಾ ಇದ್ದಾರೆ ಹೀಗೆ ಒಂದು ಕಡೆ ಯುವಕರು ಮತ್ತೊಂದು ಕಡೆ ಯಡಿಯೂರಪ್ಪರ ಪರಮಾಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡವರು ಪಕ್ಷಕ್ಕಾಗಿ ದುಡಿದವರು ಮಾಜಿ ಸಚಿವರು ಮಾಜಿ ಶಾಸಕರ ಕೋಟಾದ ಅಡಿಯಲ್ಲಿ ಬಿ ವೈ ವಿಜೇಂದ್ರ ಅವರ ಟೀಮ್ ಸರ್ವ ಆಗಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈ ಟೀಮ್ ಅನ್ನ ಇಟ್ಕೊಂಡು ಬಿ ವೈ ವಿಜೇಂದ್ರ ಅವರು ರಾಜ್ಯದಲ್ಲಿ ಬಿಜೆಪಿಯನ್ನ ಸಂಘಟನೆ ಮಾಡೋರು ಇದ್ದಾರೆ ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ